ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಚೆಕ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫ್ರೀಯಾಗಿ ನೀವು 10 ರೂಪಾಯಿಂದ 5,000 ತನಕ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ? ಅದು ಯಾವ ಥರ ಅಂತ ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಮತ್ತೆ ಪೇಮೆಂಟ್ ಬಗ್ಗೆ ಬಂದರೆ ಇದು ಇನ್ಸ್ಟೆಂಟ್ ಆಗಿ ಪೇಮೆಂಟ್ ಕೊಡುತ್ತೆ, ಏನೋ ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ನಮಗೆ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಬಗ್ಗೆ ಟೆನ್ಷನ್ ಬೇಡ ಫ್ರೆಂಡ್ಸ್, ಇದ್ರಲ್ಲಿ ನಾವು ಅರ್ನಿಂಗ್ಸ್ ಬಗ್ಗೆ ಮಾತ್ರ ನೋಡೋಣ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತ. ಬನ್ನಿ ಹಂಗಾದ್ರೆ 10 ರಿಂದ 5,000 ತನಕ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತ ನೀವು ಈ ಒಂದು ವಿಡಿಯೋನ ಸರಿಯಾಗಿ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಪೂರ್ತಿಯಾಗಿ ನಾವು ಹೇಳೋ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಅರ್ನಿಂಗ್ಸ್ ಮಾಡ್ಕೊತೀರಾ. ಇಲ್ಲ ನೀವು ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಕಂತ ಹೇಳಿದ್ರೆ ಖಂಡಿತವಾಗ್ಲೂ ಅರ್ನಿಂಗ್ಸ್ ಆಗಲ್ಲ. ಓಕೆನಾ? ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಿದಾರೆ ಪ್ಲೀಸ್ ಮಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮನಸ್ಸಿಗೆ ಕಮೆಂಟ್ ಹಾಕಿ. ಪಟ ಪಟ ಇವಾಗಲೇ ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ರೆ ಡೈಲಿ ನಾನು ವಿಡಿಯೋಸ್ನ ಆಗಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಪೇಮೆಂಟ್ ಪ್ರೂಫ್ ಅಲ್ಲೇ ಸಿಗುತ್ತೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಓಕೆನಾ? ಮತ್ತೆ ಮನೇಲೆ ಕುಂತು ನಾವು ಕೆಲಸ ಮಾಡಬೇಕು ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಒಂದು ಚೆನ್ನಾಗಿರೋ ಬೆಸ್ಟ್ ಪ್ಲಾಟ್ಫಾರ್ಮ್ ಬಗ್ಗೆ ನಂಗೆ ತಿಳಿಸ್ಕೊಡಿ, ಅದು ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿರಬೇಕು. ಹಂಗಾದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ವಿಡಿಯೋನ ಸ್ವಲ್ಪ ಸರಿಯಾಗಿ ನಾ ಏನೇನು ಮಾಡ್ತೀನಿ ಅದನ್ನ ನೀವು ಸರಿಯಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನಾವು ಅಪ್ಲಿಕೇಶನ್ ಓಪನ್ ಆಯ್ತಲ್ವಾ? ಇವಾಗ ನಾವು ಇಲ್ಲಿ 100 ರುಪೀಸ್ ತೋರಿಸಿದ್ರೆ ನಮಗೆ ರಿವಾರ್ಡ್ ಆಗಿ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬ್ಯಾಲೆನ್ಸಿಗೆ ಹೋಗಿ ಅಮೌಂಟ್ ಸೇರ್ತು ಫ್ರೆಂಡ್ಸ್. ಇವಾಗ ಇಲ್ಲಿ ನಮಗೆ ಇನ್ಸ್ಟಾಲ್ ಅಂತ ಕೊಟ್ಟಿದ್ದಾರೆ. ಏನು ಮಾಡಬೇಕಪ್ಪ ಅಂತಂದರೆ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ನ. ಓಕೆನಾ? ಯಾಕಪ್ಪ ಅಂತಂದರೆ ಪೇಮೆಂಟ್ ಮಾಡ್ಕೋಬೇಕಪ್ಪ ಅಂತಂದರೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ನಾವು ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕಾಗುತ್ತೆ. ಓಕೆನಾ? ನಾವು ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಆಗಿರೋದಿಲ್ಲ, ಇವಾಗ ನಮಗೆ ಲಾಗಿನ್ ಆಗಿ ಅಂತ ತೋರಿಸ್ತಾರೆ. ಓಕೆನಾ? ಇವಾಗ ನಾವು ನಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ OTPನ ಎಂಟರ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಲಾಗಿನ್ ಆದೆ ಆಲ್ರೆಡಿ. ಇವಾಗ ನಾನು ಇಲ್ಲಿ ವಿತ್ಡ್ರಾ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಇಲ್ಲಿ ವಿತ್ಡ್ರಾ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬ್ಯಾಲೆನ್ಸ್ ಬಂದ್ಬಿಟ್ಟು ನನಗೆ ಇವಾಗ 10 ರೂಪಾಯಿ ಇದೆ. ನಾನು ಯಾಕಂದರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಲ್ವಾ. ಇವಾಗ ನಾನು ಏನು ಮಾಡ್ತೀನಿ, ವಿತ್ಡ್ರಾ ಸೆಕ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ವಿತ್ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವಿತ್ಡ್ರಾ ಮೆಥಡ್ ಅಂತ ಇದೆ, ಇಲ್ಲಿ ಆ್ಯಡ್ ಅಂತ ಇದೆಲ್ವ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ರಿಕ್ವೆಸ್ಟ್ ಕೇಳ್ತಾರೆ OTP. ಇಲ್ಲಿ ನೋಡಿ, ಯು ವಿಲ್ ಸೆಂಡ್ OTP ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ಈ ಥರ OTP ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ಥರ ನಿಮ್ಗೆ ತೋರಿಸ್ತಾರೆ, ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಅಂತ ತೋರಿಸ್ತಾರೆ, ಅಕೌಂಟ್ ಹೋಲ್ಡರ್ ನೇಮ್ ಮತ್ತು ಅಕೌಂಟ್ ನಂಬರ್ ಮತ್ತು IFSC ನಂಬರ್ನ ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ನ ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಮೇಲ್ಗಡೆ ನನಗೆ ಇಲ್ಲಿ ತೋರಿಸಿದ್ರೆ ಬ್ಯಾಂಕ್ ಅಕೌಂಟ್ನ ಎಂಟರ್ ಮಾಡಿರೋದ್ರಿಂದ ನಾನು ಇಲ್ಲಿ 10 ರುಪೀಸ್ ಆಲ್ರೆಡಿ ಆ್ಯಡ್ ಆಗಿದೆ. ನಾನು ವಿತ್ಡ್ರಾ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ವೆರಿಫೈ ಕರೆಕ್ಟ್ ವಿತ್ಡ್ರಾ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಅದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಂಡೆ. ಓಕೆ, ಇಲ್ಲಿ ನೋಡ್ತಿರಲ್ಲ ಸಕ್ಸಸ್ಫುಲ್ ಕೂಡ ಆಯಿತು ಅಂತ ಹೇಳ್ಬೋದು. ಪೇಮೆಂಟ್ ಮಾಡಿರೋದು ಸಕ್ಸಸ್ಫುಲ್ ಇನ್ಸ್ಟೆಂಟ್ ವಿತ್ಡ್ರಾ ಅಂತ ಬಂದಿದೆ ಫ್ರೆಂಡ್ಸ್. ಓಕೆ, ರೆಕಾರ್ಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ರೆಕಾರ್ಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡೋಣ ಪ್ರೊಸೆಸಿಂಗಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರೊಸೆಸಿಂಗಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ಇಲ್ಲಿ ಅಮೌಂಟ್ ಮೈನಸ್ ಇದೆ. ವೇಟ್ ಮಾಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮುಗಿದೊಳಗೆ ನಾನು ಪೇಮೆಂಟ್ ಪ್ರೂಫ್ ಹಾಕ್ತೀನಿ. ಮೆಸೇಜ್ ಬಾಕ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನನಗೆ ಪೇಮೆಂಟ್ ಆಗಿರೋದನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಡೇಟ್ ಕೂಡ ನೀವು ನೋಡ್ಬೋದು, 6:16 ನನಗೆ ಇಲ್ಲಿ ಪೇಮೆಂಟ್ ಆಗಿದೆ. 10 ರುಪೀಸ್ ಪೇಮೆಂಟ್ ಆಗಿದೆ ಫ್ರೆಂಡ್ಸ್. ನೋಡ್ಬೋದು 16/3/2024. ಓಕೆನಾ? ಪೇಮೆಂಟ್ ಮಾತ್ರ ಇನ್ಸ್ಟೆಂಟ್ ಆಗಿ ಕೊಡುತ್ತೆ ಫ್ರೆಂಡ್ಸ್. ಇವಾಗ ನಾನು ಏನು ಮಾಡ್ತೀನಿ, ರೆಕಾರ್ಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅವಾಗಲೇ ಪ್ರೊಸೆಸಿಂಗಲ್ಲಿ ನೋಡಿ ಅಮೌಂಟ್ ತೋರಿಸ್ತಾ ಇತ್ತು, ಇವಾಗ ನೋಡೋಣ ಪ್ರೊಸೆಸಿಂಗಲ್ಲಿ ಅಮೌಂಟ್ ತೋರಿಸ್ತಾ ಇದೆಯಾ ಇಲ್ವಾ ಫ್ರೆಂಡ್ಸ್. ಇವಾಗ ಆಲ್ರೆಡಿ ಅದು ಸಕ್ಸಸ್ ಆಗಿದೆ. ಸಕ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು 10 ರುಪೀಸ್ ನನಗೆ ಬ್ಯಾಂಕಿಗೆ ಅಮೌಂಟ್ ಬಂದಿದೆ ಫ್ರೆಂಡ್ಸ್. ನೋಡುತ್ತೆ, ಅದರಲ್ಲಿ ಡೌಟ್ ಇಲ್ಲ ಬಿಡಿ. ಹಂಗಾದರೆ ಹಂಗಾದರೆ 5,000 ಯಾವ ಥರ ಅರ್ನಿಂಗ್ಸ್ನ ಮಾಡೋದು? 10 ರುಪೀಸ್ ಅರ್ನಿಂಗ್ಸ್ ಮಾಡ್ಕೊಂಡಾಯ್ತು. 5,000 ಅಂತ ಅಂದ್ರಲ್ವಾ? ಇಲ್ಲಿ ನೋಡಿ ಫ್ರೆಂಡ್ಸ್, 5,000 ಅಂತ ಇದೆ. ಓಕೆನಾ? 5,865 ರೂಪಾಯಿ ಇದೆ. ಈ ಒಂದು ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಮಗೆ ಯಾವ ಥರ ಎಲ್ಲ ಅರ್ನಿಂಗ್ಸ್ನ ಮಾಡ್ಬೇಕಂತ ಹೇಳಿ ತೋರಿಸ್ತಾರೆ. ಓಕೆನಾ? ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಆದರೆ ಸಾಕು ಫೋನಲ್ಲಿ. ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಆದ ತಕ್ಷಣ ನಮಗೆ ಸಿಗುತ್ತೆ 2 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ನೀವು 5 ಮಿನಿಟ್ಸ್ 10 ಮಿನಿಟ್ಸ್ ಅಪ್ಲಿಕೇಶನಲ್ಲೇ ಇರಬೇಕು. ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ವ ಅಪ್ಲಿಕೇಶನು, ಅದೇ ಅಪ್ಲಿಕೇಶನಲ್ಲಿ ಇರಬೇಕಾಗುತ್ತೆ. ಯಾವುದೇ ರೀತಿ ರಿಚಾರ್ಜ್ ಮಾಡೋದು ಬೇಡ. ನೀವು ಅದರಲ್ಲಿ ಜಸ್ಟ್ ನೀವು 5 ಮಿನಿಟ್ಸ್ 10 ಮಿನಿಟ್ಸ್ ಇದ್ದರೆ ಸಾಕು, ಜಸ್ಟ್ ಅದನ್ನ ಓಪನ್ ಮಾಡ್ಕೊಂಡಿದ್ರೆ ಸಾಕು, ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ನೀವು ಜಸ್ಟ್ ಅಪ್ಲಿಕೇಶನ್ಗೆ ಮತ್ತೆ ರಿಟರ್ನ್ ಬಂದರೆ ಅಂದರೆ ನಿಮಗೆ ಅರ್ನಿಂಗ್ಸ್ ಆಗೋದಿಲ್ಲ ಫ್ರೆಂಡ್ಸ್. ಮೊದಲೇ ಹೇಳ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. 5 ಮಿನಿಟ್ಸು 10 ಮಿನಿಟ್ಸು ನೀವು ಅದರಲ್ಲಿ ವರ್ಕ್ ಮಾಡಿ, ನಿಮಗೆ ಮೆಸೇಜ್ ಕೂಡ ಅವರೇ ಕಳಿಸ್ಬಿಡ್ತಾರೆ ಸಕ್ಸಸ್ಫುಲ್ ಆಗಿದೆ ಅಂತ. ಓಕೆನಾ? ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ದ 10 ಗೇಮ್ಸ್ ರೌಂಡ್ಸ್ ಅಂತ ಇದೆ. ರೌಂಡ್ಸ್ ಅಂತ ಇದೆ, ನೀವು 10 ಗೇಮ್ ಆಡಿದರೆ ಸಾಕು, ನಿಮಗೆ 2 ರೂಪಾಯಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಕಂಪ್ಲೀಟ್ ದ 30 ಗೇಮ್ಸ್, ಇಲ್ಲಿ ನೋಡಿ 6 ರೂಪಾಯಿ ಸಿಗುತ್ತೆ. ಈ ಥರ ಇಲ್ಲಿ ಅವರು ಸ್ಟೆಪ್ನ ಕೊಟ್ಟಿದ್ದಾರೆ, ಆ ಸ್ಟೆಪ್ನ ನೀವು ಫಾಲೋ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಹೆಚ್ಚಿಗೆ ಆಗ್ತಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್.